ಮಾಜಿ ಪ್ರಧಾನಿಯಾದಂತಹ ಎಚ್ ಡಿ ದೇವೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದೇವೇಗೌಡರೇ. ನಮಸ್ತೆ ನಮಸ್ತೆ ತಾಯಿ. ದೇವೇಗೌಡರೇ, ಹಿರಿಯ ಚೇತನನನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ, ಏನು ಹೇಳ್ತೀರಿ ಸಂದರ್ಭದಲ್ಲಿ? ಈಗ 103 ವರ್ಷ ಆಗಿರತಕ್ಕಂತ ಅತ್ಯಂತ ರಾಜ್ಯದ ಹಿರಿಯ ಮುಖಂಡರು ಸ್ವಾತಂತ್ರ್ಯ ಹೋರಾಟಗಾರರು ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಅನ್ಯಾಯ ಆಗಿದೆಯೋ ಅದರ ವಿರುದ್ಧ ಧ್ವನಿ ಎತ್ತಿ ಮಾತಾಡತಕ್ಕಂತ ಒಂದು ಹೋರಾಟದ ವ್ಯಕ್ತಿ. ದೇವೇಗೌಡರೇ ಮಾತನಾಡಿ. ದೇವೇಗೌಡರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಸಂಪರ್ಕ ಕಡಿತಗೊಂಡಿದೆ. ಮಾಜಿ ಪ್ರಧಾನಿಗಳು ಮಾತನಾಡ್ತಾ ಇದ್ರು. ಹಿರಿಯ ಚೇತನ, 103 ವರ್ಷ ವಯಸ್ಸಿನ ಹಿರಿಯ ಸೇನಾನಿ. ದೇವೇಗೌಡರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಕೇಳಿಸ್ತಾ ಇದೆ. ಹಾ, ಮಾತಾಡಿ ಸರ್. ತಾವು ಹೇಳ್ತಾ ಇದ್ರಿ, ಈಗ 103ನೇ ವರ್ಷದಲ್ಲಿ ಅವರು ನಮ್ಮನ್ನ ಅಗಲೇ ಹೋಗಿದ್ದಾರೆ. ಅವರು ಹುಟ್ಟು ಹೋರಾಟಗಾರರು, ಸ್ವಾತಂತ್ರ್ಯದಲ್ಲಿ ಕೂಡ ಹಿಂದೆ ಬೀಳಲಿಲ್ಲ, ಹೋರಾಟ ನಡೆಸಿದರು. ಇವತ್ತು ಅವರ ಬಗ್ಗೆ ಹೇಳೋದಾದ್ರೆ ಈ ರಾಜ್ಯದಲ್ಲಿ ನಡೆಯತಕ್ಕಂತ ಯಾವುದೇ ಅನ್ಯಾಯ ಇದ್ರು ಅದರ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡತಕ್ಕಂತ ಅತ್ಯಂತ ಶ್ರೇಷ್ಠ ಒಂದು ಗುಣಗಳನ್ನು ಇಟ್ಕೊಂಡಿರ್ತಕ್ಕಂತ ನಿರ್ಭಯವಾಗಿ ಯಾವುದೇ ಸರ್ಕಾರ ಇರಬಹುದು, ಯಾರದೇ ವ್ಯಕ್ತಿ ಇರಬಹುದು, ಅವ್ರ ವಿರುದ್ಧ ಹೋರಾಟ ಮಾಡತಕ್ಕಂತ ಒಂದು ಚೈತನ್ಯ ಅವರಲ್ಲಿತ್ತು. ಅದರಿಂದ ಅಂತ ವ್ಯಕ್ತಿ ಈ ರಾಜ್ಯದಲ್ಲಿ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಈಗ ನಾವು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರು ಅದ್ರ ಬಗ್ಗೆ ಹೋರಾಟ ಮಾಡಿದ್ರು. ಜೊತೆಗೆ ಹಲವಾರು ಜನ ಸ್ನೇಹಿತರು ಸೇರಿ ಹೋರಾಟ ಮಾಡಿದ್ರು. ಆಮೇಲೆ ರಾಮಸ್ವಾಮಿಯವರು ಬರೆದಂತ ಒಂದು ವರದಿ ಸುಮಾರು 45,000 ಭೂಮಿ ಬೆಂಗಳೂರಲ್ಲಿ ಆಕ್ರಮಣ ಮಾಡಿಕೊಂಡಿದ್ದಾರೆ ಅಂತೇಳಿ, ಅದರ ವಿರುದ್ಧ ಕೂಡ ವಿಧಾನಸೌಧ ಮೆಟ್ಲತ್ತಿ ಹೋರಾಟ ಮಾಡಿದಂತಹದ್ದು ನನಗೆ ಅರಕೂಡು ರಾಮಸ್ವಾಮಿ, ನಮ್ಮ ಮಾಜಿ ಸುಪ್ರೀಂ ಕೋರ್ಟ್ ಜಡ್ಜಿಯವರಾದಂತ ಅವರು ಕೂಡ ಜೊತೆ ಹೋರಾಟ ಮಾಡಿದ್ರು. ಅದರಿಂದ ಲೋಕಾಯುಕ್ತ ಚೇರ್ಮನ್ ಆಗಿದ್ರು. ಅವರೆಲ್ಲ ಸೇರಿ ಒಟ್ಟಿಗೆ ಹೋರಾಟ ಮಾಡಿದ್ದು ನನಗೆ ಇವತ್ತು ಕಣ್ಮುಂದೆ ಇದೆ. ನಿಜ, ಬಹಳಷ್ಟು ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ತಾವು ಅವರನ್ನ ಬಹಳಷ್ಟು ಸಂದರ್ಭದಲ್ಲಿ ಭೇಟಿ ಆಗಿದ್ದೀರಿ ದೇವೇಗೌಡರೆ. ಕೊನೆಯದಾಗಿ ಅವ್ರನ್ನ ಮಾತನಾಡಿಸಿದ್ ಯಾವಾಗ? ಇತ್ತೀಚೆಗೆ ಏನಾದ್ರು ಮಾತನಾಡಿದ್ರ ಅವ್ರ ಜೊತೆ? ನಾನು ಈಗ 1 ವರ್ಷದಿಂದ ಹೋಗಿಲ್ಲಪ್ಪ, ಕೋವಿಡ್ ಬಂದ್ಮೇಲೆ. ಹೌದು, ಕೋವಿಡ್ ಬಂದ್ಮೇಲೆ ಹೋಗಿಲ್ಲ. ಅವರು ಕೂಡ ಸೋಂಕಿಗೆ ಒಳಗಾಗಿದ್ರು, ಕೊರೋನಾದಿಂದ ಗೆದ್ದು ಬಂದಿದ್ರು. ಹೌದು ಹೌದು, ನಾನು ಆ ಮಣಿಪಾಲ ಆಸ್ಪತ್ರೆಯಿಂದ ಬಂದ್ಮೇಲಂತೂ ಎಲ್ಲೂ ಹೋಗಿಲ್ಲ. ಸುಮಾರು 1 ವರ್ಷಕ್ಕೂ ಹೆಚ್ಚಾಗಿ ನಾನು ಹೊರಗಡೆ ಎಲ್ಲೂ ಓಡಾಡೋದು ಕಡಿಮೆ ಮಾಡಿದ್ದೇನೆ. ಸ್ವಲ್ಪ ಆರೋಗ್ಯ ನನಗೂ ಕುಸ್ತಿದ್ರಿಂದ ನಾನು ಹೋರಾಟ ಕಡಿಮೆ ಆಯ್ತು. ಅದರಿಂದ ನಾನು ಹೋಗಿ ನೋಡ್ಲಿಕ್ಕಾಗಲಿಲ್ಲಪ್ಪ. ಯಾವುದೇ ಸರ್ಕಾರ ಇರಲಿ, ಸರ್ಕಾರ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ, ಎಡವಿದ್ದಂತಹ ಸಂದರ್ಭದಲ್ಲಿ ಅವರನ್ನ ತಿದ್ದುವಂತ ಕೆಲಸ ಮಾಡ್ತಾ ಇದ್ರು ದೊರೆಸ್ವಾಮಿ ಅವರು. ಯಾವುದೇ ಸರ್ಕಾರ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗುತ್ತೋ ಅದ್ರ ವಿರುದ್ಧ ಸಿಡಿದು ನಿಲ್ತಾರೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವರ ಸ್ವಭಾವ ಮೈಗೂಡಿಸ್ಕೊಂಡು ಬಂದಂತ ವ್ಯಕ್ತಿ, ಅದ್ರಲ್ಲಿ ಏನ್ ಎರಡನೇ ಮಾತಾಡಬೇಕಾಗಿ. ಸಂತೋಷ್ ಹೆಗ್ಡೆಯವರು ಅವರ ಹೋರಾಟದಲ್ಲಿ ಹಲವಾರು ಸಾರಿ ಭಾಗಿಯಾಗಿದ್ದಾರೆ.
ಯಾವುದೇ ವಿಷಯ ಇರಲಿ ಅವರು ನಿರ್ಭಯವಾಗಿ ಹೋರಾಟ ಮಾಡುವಂತ ಮನೋಭಾವ ಹೌದು ಅಂತ ವ್ಯಕ್ತಿ ನಮ್ಮ ನಗಲಿ ಹೋಗಿದ್ದಾರೆ ನಿಜ ನಿಜ ತುಂಬಲಾರದ ನಷ್ಟ ಇದು ದೇವೇಗೌಡರೆ ಥ್ಯಾಂಕ್ ಯು ಸೋ ಮಚ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.